ಪಾದರಕ್ಷೆ ನಾಯಿ ನಾಯಿ ಒಯ್ದಂತೆ ಹೌದು ಹೌದು ಮನೆ ಯಾಳುವಂತ ಮಗ ತೀರಿದರೆ ಶ್ರೀ ಸೇನ ಚನ್ನ ಮಲ್ಲಿಕಾರ್ಜುನ ಶಿಖರ ಉರುಳಿ ಬಿದ್ದಂತೆ ತಿಳಿದುಕೊಂಡು ಯಾವ್ರೆ ಮಾತು ಹನ್ನೆರಡನೇ ಶತಮಾನದೊಳಗ ಹೌದು ಹತ್ತು ಮಾದೇವಿ ಈ ಮಾತು ಹೇಳ್ತಾರ ಈ ಮಾತು ಹೇಳಿದ್ರು ಈ ಮಾತು ಯಾಕೆ ಅದ್ರೊಳಗ ಹಂಗ ತಾತ್ಪರ್ಯ ಐತಿ ಚೇರ್ಮನ್ ಇವತ್ತು ನಾವು ಇಟ್ಟಿದ್ರಾಗೆ ಗುಂಡಕ್ ಮಾಡಿ ಊಟ ಮಾಡ್ಬೇಕಾಗಿದೆ ಚೇರ್ಮನ್ ಹೌದೌದು ದುರಾಶೆ ಆಸೆ ಹೋಗಿ ದುರಾಶೆ ಬತ್ ಅಂದ್ರ ಏನಂತದ ಪಾತಿ ಕೇಳಿದ್ರ ನಾಗಲಿಂಗ ಸ್ವಾಮೀಜಿಯವರ ತರ ಏನಂತ ತಾಯಿ ನಿನ್ನ ಮನೆ ಮುಂದೆ ನಿಂತು ನಾ ಭಿಕ್ಷೆ ಬೇಡಿ ಅಂತ ಬರತ್ತ ಮನೆಯಾಗಿದ್ದು ನೀಡಂತ ಹೌದೌದು ನೋಡ್ತಾಳ ಒಂದು ಜಾಳಿಲ್ಲ ಒಂದು ಕಾಳಿಲ್ಲ ಹೌದೌದು ಅಕ್ಕಾಡಿ ಕಾಡೆ ನೋಡೋದ್ರೊಳಗ ಒಂದು ಕಲಗಲದೊಳಗ ಹಸಿ ಮೆಣಸಿನಕಾಯಿ ಖಾರ ಕುಟ್ಟಿದ ಖಾರ ಉಳಿದಿತ್ತು ಅದು ಕಲ್ಲಿಗೆ ಹತ್ತಿತ್ತು ಕಲ್ಲಿಗೆ ಹತ್ತಿತ್ತು ಇದು ಮುಖ್ಯ ಕೊಡ್ಬೇಕಂತ ತಿಳಿದುಕೊಂಡು ಹೌದೌದು ಸಂತೋಷದಿಂದ ಭಕ್ತಿಯಿಂದ ಆ ಕಲಗನ ಹೋಯ್ದು ಮುತ್ತೆನ ಕೈಯಪ್ಪಟ್ಟು ಹೌದೌದು ಮುತ್ತ ಭಕ್ತಿಯಿಂದ ಶುಕರ್ ಮಾಡ್ದೆ ಶುಕರ್ ಮಾಡ್ದೆ ಶುಕರ್ ಮಾಡಿದ ಕೂಡಲೇ ಅವನಿಗೆ ಸಂತೋಷ ಆಯ್ತು ಹೌದೌದು ಆ ಕಲಗಲ್ ಎತ್ತಿ ಹೆಣ್ಮಗಳು ಹೊಡಿಯಾಗ ನೀಡದ ನೀಡದ ಕೂಡಲೇ ಆ ಹೆಣ್ಮಗಳ ಕಲಗಲ ಮದುವೆ ನಿಂತಿತ್ತು ನೋಡು ಹೌದು ಆ ಜಾಗಿಗೆ ಇಡದ್ರೊಳಗ ಚೊಕ್ಕ ಬಂಗಾರ ಬಂಗಾರದಾಗಿ ಹೊಳ್ಳಿಕತ್ತಿತ್ತು ಒಂದು ಅದೇ ಸ್ವಾಮೀಜಿಯವರು ಆರು ತಿಂಗಳಾದ ಮೂಲಕ ಅಕ್ಕಿನ ಮನೆಗೆ ಬಂದ್ರು ಹೌದೌದು ಅಕ್ಕಿನ ಮನೆಗೆ ಬಂದು ಮತ್ತು ಭವತಿ ಭಿಕ್ಷೆ ಅಂದ್ರೆ ಹೇಳ್ತೀವಿ ಭಿಕ್ಷೆ ಬೇಡದ್ರು ಹೌದೌದು ಆ ಹೆಣ್ಣಮಗಳ ಮನಸ್ಸಿನೊಳಗೆ ದುರಾಶೆ ಮೂಡಿತ್ತು ಹೌದು ಆಸೆ ಬಹಳ ಕೂಡಿ ದುರಾಶೆ ಮೂಡಿತ್ತು ಅವಾಗ ಮದರೊಂದು ಸಣ್ಣ ಕಲಗಲು ಕೊಟ್ಟಿದ್ದ ಹೌದೌದು ಈ ಸಾರಿಗೆ ರೊಟ್ಟಿ ತಲಿನ ಮ್ಯಾಗ ಹಸಿ ಮೆಣಸಿನಕಾಯಿ ಖಾರ ಕುಟ್ಟಿ ಆ ಕಲ್ಲು ಇದು ಕೊಡ್ಬೇಕಂದ್ರು ಹೌದೌದು ಆ ಕಲ್ಲು ಕೊಡ್ಬೇಕಂತ ತಿಳಿದುಕೊಂಡು ರೊಟ್ಟಿ ತಲಿನ ಮ್ಯಾಗ ಖಾರ ಕುಟ್ಟಿ ಹೌದು ಒತ್ತಾಡ್ಕೊತ್ತು ಒತ್ತಾಡ್ಕೊತ್ತು ಹೋಗಿ ನವನ ಗುಂದದ ನಾಗಲಿಂಗ ಸ್ವಾಮೀಜಿಯವ್ರ ಕೈಯ ಕೊಟ್ರು ಒಟ್ಟು ಕೂಡಲೇ ಹೌದು ಸ್ವಾಮಿ ಅವರು ತಿಳ್ಕೊಂಡ್ರು ಅವರು ಹೌದೌದು ಹೆಣ್ಮಗಳ ಮನಸ್ಸಿನೊಳಗೆ ದುರಾಶೆ ಮೂಡ್ಯಾಗ ದುರಾಶೆ ಮೂಡ್ಯಾಗ ತಿಳ್ಕೊಂಡು ಹೌದು ಖಾರ ನಾಲ್ಗೆ ಹಚ್ಚಿ ನೆಕ್ಕದ್ರು ಚರಾಚರ ನಾಲ್ಗೆ ಹಚ್ಚಿ ನೆಕ್ಕದ್ರು ತಲ್ಲಿ ನೆಕ್ಕದ ಕೂಡಲೇ ಹೊಟ್ಟೆ ಉರಿತ್ತು ಯಾವಾಗ ನಂದು ಹೊಟ್ಟೆ ಉರಿದಾಗ ನೋಡು ಹುಡುಕೋದು ಕರೆ ದುರಾಸೆ ಮೂಡ್ತಂದ್ರ ಹೆಂಗಾಗೈತಿ ಇದ್ದಿದೆಲ್ಲ ಹುಡ್ಕೋತ್ ಹೋಗ್ತದ ಹುಡ್ಕೋತ್ ಹೋಗ್ತದ ಅದಕ್ಕಿರ್ಲಿ ಕೇಳಿ ಇವತ್ತಿನ ದಿವಸ ಹೌದು ನಮ್ಮ ಶ್ರೇಷ್ಠ ಕಲಾವಂತರು ಹೌದೌದು ನಮಗೊಂದು ಪ್ರಶ್ನೆ ಕೇಳೋರು ಚೇರ್ಮನ್ ಏನು ಪ್ರಶ್ನೆ ಎಂದು ಬೇರೆಯವರು ಊಟಕ್ಕೆ ಹುಲಿ ಜಿಂಡ ಆಟಕ್ಕೆ ಹುಲಿ ಮರಿ ಹಾರ್ತಿ ನಿಂಬ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದ ಹೌದೌದು ದಿವಸ ಹೌದು ಮಾಲಿಂಗ್ರಾಯನ ಭಕ್ತಿ ನೋಡಕ್ಕೆ ಪಾರ್ವತಿ ಪರಮೇಶ್ವರ ಶಿರಡೋಣ ಮಠದೊಳಗ ಕಾತ್ರಕಂಠಿ ಒಳಗೆ ಇಳಿದ್ರು ಹೇಳಿದ್ರು ಹೌದೌದು ಕಾತ್ರಕಂಠಿ ಒಳಗೆ ಇಳಿದ್ರು ಇಳಿದುಕೊಳ್ಳೇನೆ ಹೌದು ಶಿವ ಮತ್ತು ಪಾರ್ವತಿ ಬ್ಯಾರೆ ವೇಷ ತೊಟ್ಟಿದ್ರು ಹೌದೌದು ನಂಬಣಿ ವೇಷ ತೊಟ್ಟಿದ್ರು ಅಂತ ಹೇಳ್ತಾರ ಆ ಶಿವನ ಮೈಯನ್ನ ಕಿವರತ್ತು ಸ್ವಾರ್ತಿತ್ತು ಹೌದೌದು ಪಾರ್ವತಿ ದೇವಿ ಗಾಳಿ ಹೊಡಿತಿದ್ರು ಹೌದು ಮಾಲಿಂಗ ರಾಯ ಆ ಪಾರ್ವತಿ ಪರಮೇಶ್ವರನ ಗುರುತು ಹಿಡಿದು ಹೌದೌದು ನಾಲಿಗೆ ಹಚ್ಚಿ ಚರ ಚರ ನೆತ್ತದ ನೆಕ್ಕಿ ಹೌದು ಬಲಕ್ಕಿನ ಹೆಗಲ ಮೇಲೆ ತಂಗಿನ ಕುಂಡ್ರಸ್ಕೊಂಡ ಅಂದ್ರೆ ಪರಮೇಶ್ವರನ ಕುಂಡ್ರಸ್ಕೊಂಡ ಹೌದೌದು ಎಡಕ್ಕಿನ ಹೆಗಲ ಮೇಲೆ ಪಾರ್ವತಿನ ಕುಂಡ್ರಸ್ಕೊಂಡ ಶಿರಡೋಣ ಮಟ್ಟದೊಳಗ ಗುರುವಿನ ಬಲಕ್ಕೆ ತಂದು ಇಳಿಸದ ಹೌದು ಇಳಿಸಿದ್ರು ಕೂಡ ಆ ಮುತ್ಯ ಮಾಡಿದ್ರ ಹೇಳ್ತಾನ ಏನಂತಪ್ಪ ತಾಯಿ ತಂದಿ ಬಂದಾರ ಕಣ್ಣು ತೆರೆದು ನೋಡಂದ ಹೌದೌದು ಹಿಂದು ಬೀರಣ ದೇವರು ಕಣ್ಣು ತೆರೆದು ನೋಡಿಲ್ಲ ಹೌದು ಅಲ್ಲಿಗಿನ ಆಟ ಚಾಲು ಮಾಡ್ದ ಅದಕ್ಕೆ ಹಾಯ್ಕೊಂಡ
ದೈವದ ಚಪ್ಪಳಿಗೆ ತಟ್ಟಿದ್ರು.